ಇವರು ಬೆಳಿಗ್ಗೆ ಅವ ಬಂದ ರಾತ್ರಿ ಬಂದಿದ್ದಾನೆ ಅಂತ ಗೊತ್ತಾಯಿತು ಮನೆಯಲ್ಲಿ ಬಂದಿದ್ದಾನೆ. ಇವರು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿದ್ದಾರೆ ಶಬರಿಮಲೆ ಮಾಲೆ ಹಾಕ್ಕೊಂಡು ಎದ್ದನವರು ಹೋಗಿ ಅವನನ್ನು ಅವನ ಮನೆಗೆ ನುಗ್ಗಿ ಅವನನ್ನು ಇದು ಮಾಡಿದರು. ಮಾಡಿದಾಗ ಅವು ಓಡಿದ ಓಡಿ ಅಲ್ಲಿ ಓಡಿಕೊಂಡು ಬಂದ. ಬಂದಲ್ಲಿ ಕದ್ರಿ ದೇವಸ್ಥಾನದ ಏಳು ಕೆರೆ ಇದೆಲ್ಲ ಆ ಕೆ ಮೇಲಿಂದ ಕೆಳಗೆ ಹಾರಿದ್ದಾನೆ, ಕೆಳಗೆ ಕೆರೆ ಹತ್ರ ಹಾರಿ ಅಲ್ಲಿಂದ ಕೆಳಗೆ ಹಾರಿದ್ದಾನೆ, ಅಂಗಣಕ್ಕೆ ಹಾರಿದ್ದಾನೆ. ಇವರು ಅವನೊಟ್ಟಿಗೆ ಹಾರ್ಕೊಂಡು ಬಂದಿದ್ದಾರೆ ಕೆಳಗೆ ಬಂದು ದೇವಸ್ಥಾನದ ಎದುರು ಕೆಳಗಡೆ ಮಹಾದ್ವಾರ ಇದೆ, ಮಹಾದ್ವಾರದ ಅಡ್ಡ ಹಾಕಿ ಹೊಡೆದ್ರು. ಹೊಡೆದು ಅವನ ಕೈಯನ್ನು ಕಟ್ ಮಾಡಿದರು. ಬಾಂಬೆಯಿಂದ ಹೋಗುವಾಗ ಅವರು ವೆಪನ್ ಇಟ್ಕೊಂಡು ಹೋಗಿಲ್ಲ, ಹೋಗ್ಲಿಕ್ಕಾಗಲ್ಲ, ಅದಕ್ಕಾಗಿ ಅಲ್ಲೇ ವೆಪನ್ ಸಪ್ಲೈ ಮಾಡಿದ್ರು. ಅದಕ್ಕೆ ಒಂದು ಬೇರೆ ಅದು ನೆಟ್ವರ್ಕ್ ಇದೆ ಚಟ್ರಾಜನಿದ್ದು, ಆ ನೆಟ್ವರ್ಕಲ್ಲಿ ಅವರಿಗೆ ವೆಪನ್ ಸಪ್ಲೈ ಮಾಡಿಬಿಟ್ಟು ಸರ ಶೆಟ್ಟಿಯನ್ನು ಅದು ಹತ್ತಿರದಿಂದಲೇ ಹೊಡೆದದ್ದು. ಹೊಡೆದು ಅಲ್ಲಿ ಸಿಕ್ಕಿ ಬಿದ್ದದ್ದು. ಅಲ್ಲಿ ಎರಡೇ ವಾರದಲ್ಲಿ ಅವರಿಗೆ ಶಿಕ್ಷೆಯೂ ಆಗಿದೆ, ಎರಡೇ ವಾರದಲ್ಲಿ ಆಗಿದೆ ಅಲ್ಲಿ. ಹಾಂ, ಎರಡೇ ವಾರದಲ್ಲಿ ಇದು ಶ್ಯಾಮಿಂದು ಡೆಡ್ ಬಾಡಿ ಬಂದಂಗೆ ನೋಡಿದೆ ನಾನು. ಶ್ಯಾಮಿಂದು ಡೆಡ್ ಬಾಡಿ ಬಂದಿತ್ತು ಉಚ್ಚಿಲಕ್ಕೆ ಹೋಗಿದ್ದು ಹೋಗಿತ್ತೆ ಶೂಟು ಅಲ್ಲಿ ಇಷ್ಟೇ. ಇಲ್ಲಿಗೆ ಮಾತ್ರ ನೀವು ಅದು ಇಲ್ಲಿದ್ದು ಕಲ್ಪನೆ ಮಾತ್ರ, ದುಬೈನಲ್ಲಿ ಗಲ್ಲು ಹೊಡೋದಾರೆ ನೇತಾಡ್ತಾರೆ ಇಡಿ ಮಾಡ್ತಾರೆ ಅದು ಇಲ್ಲ, ಆ ರೀತಿ ಇಲ್ಲ. ಇಲ್ಲಿಗೆ ಹೊಡಿತಾರೆ ದುಬೈಯಲ್ಲಿ, ಇಲ್ಲಿಗೆ ಹೊಡೆದದ್ದು ಅಷ್ಟೇ ನೀಟಿದೆ ಬಾಡಿ. ಅದಕ್ಕಂದ್ರೆ ಇಷ್ಟು ದಪ್ಪದ್ದು ಇದು ಕುಂಕುಮ ಕಿಟ್ಟಿದ್ರು, ಹೋಲ್ಗಳು ಕಾಡೋದು ಬೇಡ ಅಂತೇಳಿ ಎರಡೇ ವಾರದಲ್ಲಿ. ಸುರಿನವಾರದಲ್ಲಿ ವಿಚಾರಣೆ ಮಾಡೋದು ಜಾರಿ, ಗಲ್ಲು ಜಾರಿ, ಹ್ಯಾಂಗ್ ಮಾಡೋದಿಲ್ಲ. ಮಹಾರಾಜಂತಲ್ಲಿ ಕೊಡಿಕಲ್ಲ ಅವನೊಬ್ಬ ಅಂದು ಬಾಡಿ ತರಲಿಲ್ಲ, ಅವ್ರನ್ನ ಬಾಡಿ ಅಲ್ಲೇ ಇದು ಮಾಡಿದ್ರು ಅಂತ ದುಬೈನಲ್ಲಿ. ಮತ್ತು ಬಾಂಬೆಯವ್ರದ್ದು ಬಾಡಿ ಅಲ್ಲೇ ಇರೋದು, ಶ್ಯಾಮಿದ್ದು ಮಾತ್ರ ಬಾಡಿ ತರಿಸಿದ್ದು. ಅದಕ್ಕೆ ಖರ್ಚಿದೆ ತುಂಬ, ಫ್ಲೈಟು ಗೀಟು ಅದು ಇದೆಲ್ಲ ಬ್ಯಾರ್ ಮಾಡಬೇಕು. ಹಾಗೆ ಶರ ಶೆಟ್ಟಿ ಡೆಡ್ ಬಾಡಿಯನ್ನು ಅವ್ರದ್ದು ಇವರವ್ರ ಮನೆಯವರು ಇಲ್ಲ, ಅದರಲ್ಲಿ ಮುತ್ತ ಪ್ರಯತ್ನ ಇಲ್ಲ, ಅದು ಚೋಟರಾಜನೇ. ಅದಕ್ಕೆ ಶರ ಶೆಟ್ಟಿದು ಡೆಡ್ ಬಾಡಿಯನ್ನು ತಂದರು. ಇವರು ಬಾಂಬೆ ತ್ರೂ ತರಲಿಲ್ಲ, ಕ್ಯಾಲಿಕಟ್ ತ್ರೂ ತಂದರು. ಯಾಕಂದರೆ ಇಲ್ಲಿ ಡೆಡ್ ಬಾಡಿ ತರಲಿಕ್ಕೆ ಒಂದು ಪ್ರಭಾಕರ್ ಪುಂಜ ಬಾವ, ಮತ್ತೊಂದು ಶರ ಶೆಟ್ಟಿ ಅಣ್ಣ ಅವರು ಹೆಬ್ರಿಯಲ್ಲಿ ಇದ್ದಾರೆ, ಅವರಿಬ್ಬರು ಒದ್ದು ಅವರ ಮೇಲೆ ಕೇಸ್ ಇದೆ ಬಾಂಬೆಯಲ್ಲಿ. ಶರ ಶೆಟ್ಟಿ ಅಣ್ಣನ ಮೇಲೆ ಬಾಂಬೆಯಲ್ಲಿ ಹಳೆಯ ಪೆಂಡಿಂಗ್ ಕೇಸ್ ಇದೆ, ಪೂಜನ ಮೇಲೂ ಬಾಂಬೆಯಲ್ಲಿ ಲಿಸ್ಟ್ ಇದೆ. ಇನ್ನು ಡೆಡ್ ಬಾಡಿ ಇಟ್ಕೊಂಡು ಬರೋ ಇವರನ್ನು ನಿಲ್ಲಿಸಿದರೆ ಏರ್ಪೋರ್ಟಲ್ಲಿ ಅಂಥೇಳಿ ಇವರು ಕ್ಯಾಲಿಕಟ್ಟಿಗೆ ಡೆಡ್ ಬಾಡಿ ತಂದು ಅಲ್ಲಿಂದ ಬೈ ರೋಡ್ ಬಂದರು. ಶರ ಶೆಟ್ಟಿ ಬಿಸ್ನೆಸ್ ಮ್ಯಾನ್ ಅವರು, ಶರ ಶೆಟ್ಟಿಗೆ ಹೊಡೆದದ್ದು ತಲೆಗೆ ಹೊಡೆದದ್ದು, ತಲೆಗೆ ಹೊಡೆದದ್ದು ಏನು ದೊಡ್ಡ ಏನಾಗಿದೆ ಬಾಡಿಯಲ್ಲಿ ಏನು ಅಷ್ಟು ಇದು ಗೊತ್ತಾಗ್ತಿರಲಿಲ್ಲ ನಮಗೆ. ನೀಟ್ ಬಾಡಿ ಇತ್ತು, ಕಾಪು ಕೊತ್ತಲ ಗೊತ್ತು ಅಂತ ಹೇಳಿ ಮನೆ ಒರಿಜಿನಲ್ ಮನೆ ಹೋಗಿದ್ದಾರೆ, ಸುಮಾಟಿಗೆ ಹೋಗಿದ್ದೆ. ತುಂಬ ಬಂದಿದ್ದರು ಶರ ಶೆಟ್ಟಿದ್ದು, ಇಲ್ಲಿ ಯಾವ ಕೇಸು ಇಲ್ಲ. ಏನಿದ್ದು ಶರ ಶೆಟ್ಟಿದ್ದು ಕೇಸು ಬಾಂಬೆಯಲ್ಲಿದ್ದದ್ದು ಮತ್ತೆ ಆಚೆ ಇಲ್ಲ. ಶರ ಶೆಟ್ಟಿಯಿಂದ ಬಾಂಬೆಗೆ ಹೋಗಿ ಅಲ್ಲಿ ದೌದ್ ಇಬ್ರಾಹಿಂ ಒಟ್ಟಿಗೆ ಸೇರಿಕೊಂಡು ಇದೆ ಯಾವುದು ಸ್ಮಗ್ಲಿಂಗ್ ಗುಡ್ಸು, ಸ್ಮಗ್ಲಿಂಗ್ ವ್ಯವಹಾರವೇ, ಸ್ಮಗ್ಲಿಂಗ್ ವ್ಯವಹಾರ ಮತ್ತು ಬೆಟ್ಟಿಂಗ್, ಕ್ರಿಕೆಟ್ ಬೆಟ್ಟಿಂಗಲ್ಲಿ ಮತ್ತು ಸ್ಪೋರ್ಟ್ಸ್ ಬೆಟ್ಟಿಂಗಲ್ಲಿ ಶರ ಶೆಟ್ಟಿ ಲೀಡಿಂಗ್, ದೊಡ್ಡ ಬುಕ್ಕಿ ಅವರು, ಕ್ರಿಮಿನಲ್ ಆರ್ಗನೈಸರ್, ಎಲ್ಲ ಕಡೆಯಲ್ಲಿ ಹುಡುಗರು ಸಾಕೊಂಡವರು. ಯಾವ ಹೊತ್ತಲ್ಲಿ ಯಾರಿಗೆ ಏನು ಹೇಳ್ತಾರಂತ ಹೇಳಲಿಕ್ಕಾಗಲ್ಲ, ರಾತ್ರಿ ಅಂತೂ ಏನೇನೋ ಹೇಳ್ತಾರೆ, ಅದು ಮರದಿವಸ ಆಗಬೇಕು ಅವರಿಗೆ. ಆ ಸಮಸ್ಯೆ ಇದೆ ಅವ್ರದ್ದು, ಎಣ್ಣೆ ಹಾಕಿದ ಮೇಲೆ ಅವರು ಯಾರಿಗೆ ಬೈತಾರೆ ಯಾರಿಗೆ ಫೋನ್ ಮಾಡ್ತಾರೆ ಅನ್ನೋದು ಇಲ್ಲ, ಅಂಥದ್ದು ಸಮಸ್ಯೆ ಇತ್ತು ಅವ್ರದ್ದು. ಇಲ್ಲಾದರೆ ಒಳ್ಳೆಯ ಮನುಷ್ಯ ಎಣ್ಣೆ ಹಾಕದಿದ್ದರೆ, ಹಾಂ ಒಳ್ಳೆಯ ಮನುಷ್ಯ. ಮೇಯ್ನಾಗಿ ಅವ್ರದ್ದು ವ್ಯವಹಾರ ಸ್ಪೋರ್ಟ್ಸು ಇದ್ದದ್ದು ಬುಕ್ಕಿ. ದಾವೂದು ದುಬೈಗೆ ಹೋಗುವಾಗಲೇ ಒಟ್ಟಿಗೆ ಹೋದವರಿಗೆ, ಹೌದು ದುಬೈಗೆ ಹೋಗುವಾಗಲೇ ಬಾಂಬೆ ಬಿಟ್ಟು ದುಬೈಗೆ ಹೋಗುವಾಗಲೇ ಒಟ್ಟಿಗೆ ಹೋದವರು 86ಅಲ್ಲಿ ಹಣಕಾಸು ವ್ಯವಹಾರ ಇದನ್ನೆಲ್ಲ ನೋಡ್ಕೊಂಡಿದ್ರು. ಅದರ ನಂತರ ಇವರು ಮುಂಬೈ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಬಾಂಬ್ ಬ್ಲಾಸ್ಟ್ ಆದಮೇಲೆ ಇದೆಲ್ಲ ದೂರ ಆದ್ದು ದಾವೂದಿಂದ. ಅಲ್ಲಿರೋ ಚೋಟರಾಜನ ಒಟ್ಟಿಗೆನೇ ಇದ್ದ. ಇಲ್ಲಿ ಶರ ಶೆಟ್ಟಿ ಹುಡುಗರು ಇಲ್ಲೂ ಇದ್ರು, ಇಲ್ಲೇ ಇದ್ರು, ಇಲ್ಲಿ ಕೆಲವರನ್ನು ಎಂಗೇಜ್ ಮಾಡ್ಕೊಂಡಿದ್ರು ಅವರು. ಶರ ಶೆಟ್ಟಿ ಹೇಳಿದಾನೆ ಇವ್ರು ಕೇಳ್ತಿದ್ರು, ಯಾಕಂತಂದರೆ ವ್ಯವಹಾರ ಪಕ್ಕ ಶರ ಶೆಟ್ಟಿದ್ದು. ಒಂದು ಕೆಲಸ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಾಗಿ ವ್ಯಾಪಾರ ಬರುತ್ತೆ, ದುಡ್ಡು ಬರುತ್ತೆ, ಎಲ್ಲೋ ಬರ್ತದೆ, ಮಾಡಿ ಮುಗಿಸ್ಬೇಕಷ್ಟೇ. ಶರ ಶೆಟ್ಟಿದ್ದು ವ್ಯವಹಾರ ಪಕ್ಕ ಅದು ಹೇಳ್ತಾರೆ. ಶರ ಶೆಟ್ಟಿ ಹೇಳಿದರೆ ಏನು ಬೇಕಾದ್ರೆ ಮಾಡ್ತೇನೆ ಅಂತೇಳಿ, ವ್ಯವಹಾರ ಪಕ್ಕ. ಒಂದು ಕೆಲಸಕ್ಕೆ ಇಷ್ಟು ಕೊಡ್ತೇನೆ ಅಂತ ಹೇಳಿದರೆ ಅಷ್ಟು ಬಂದು ಮುಟ್ಟಿ ಆಯಿತು ಯಾವುದಾದ್ರೂ ರೂಪದಲ್ಲಿ. ನೋಡಿ ಮಂಗಳೂರಲ್ಲಿ ಅಂಡರ್ ವರ್ಲ್ಡ್ ಅಂತ ಅಂಥ ಕಾನ್ಸೆಪ್ಟೇ ಇಲ್ಲ. ಇಲ್ಲಿ ಯಾರು ಆರ್ಗನೈಸ್ ಮಾಡಿ ಕ್ರೈಮ್ ಮಾಡುವವರು ಇರಲಿಲ್ಲ. ಅವರವರೊಂದು ಚಿಕ್ಕ ಚಿಕ್ಕ ತುಂಡರಸರ ಥರ ಇದ್ದರು, ಒಬ್ಬೊಬ್ಬರು ಒಂದೊಂದು ತುಂಡರಸರು. ಬರ್ಕೆಯಲ್ಲಿ ಎದ್ದು, ಬಳ್ಳಲ್ಬಾಗಲ್ಲಿ ರಘು, ಅತ್ತಾವರದಲ್ಲಿ ಸಂಜುವ, ಅಂಪನಗಟ್ಟೆಯಲ್ಲಿ ರವಿ, ಸೆಂಟ್ರಲ್ ಮಾರ್ಕೆಟಲ್ಲಿ ಚಿನ್ನಯ್ಯ, ಬೋಳಾರದಲ್ಲಿ ಬ್ರಹ್ಮ, ಹೀಗೆ ಅಲ್ಲಲ್ಲಿ ಅಲ್ಲಲ್ಲಿ ತುಂಡರಸರು. ಪಡೀಲಿಗೆ ಹೋದರೆ ವರದ, ಅವರವರ ಏರಿಯಾಕ್ಕೆ ಅವರವರು ಬಾಸು. ಇಲ್ಲಿ ದೊಡ್ಡ ಮಟ್ಟದ ಇದಾದದ್ದು 1978ರಲ್ಲಿ ರಾಘವೇಂದ್ರ ಎಂ ನಾಗೋರಿ ಅಂತೇಳಿ ದಿವ್ಯವಾಣಿ ಅಂತ ಒಂದು ಪತ್ರಿಕೆಯ ಸಂಪಾದಕರನ್ನು ಅಂಪನಗಟ್ಟೆಯಲ್ಲಿ ಮರ್ಡರ್ ಆಗ್ತದೆ. ರಾಘವೇಂದ್ರ ಎಂ ನಾಗೋರಿ ಅಂತ ಅವರೊಂದು ದಿವ್ಯವಾಣಿ ಅಂತೇಳಿ ಒಂದು ಪತ್ರಿಕೆ ಮಾಡ್ತಾಯಿದ್ರು, ಡೈಲಿ ಪೇಪರು, ಎರಡೇ ಪೇಜು, 10 ವಯಸ್ಸೇ.
ಸೆಲ್ಲಿಂಗ್ ರೇಟು, ಟ್ರೆಡ್ಲ್ ಮೆಷಿನಲ್ಲಿ ಪ್ರಿಂಟ್ ಆಗ್ತಿದ್ದ ಪತ್ರಿಕೆ, ಅದರ ಎಡಿಟ್ರು ಅವರು. ಯಾಕಂದರೆ ಅವರು ಆರ್ ಎಸ್ ಎಸ್ನಲ್ಲಿದ್ದವರು, ಅದರಿಂದಾಗಿ ಅವರು ಆ ರೀತಿಯಾಗಿ ಆ್ಯಂಟಿ ಕಾಂಗ್ರೆಸ್ ಬರಿತಾ ಇದ್ದರು. ಜನಸಂಘದವರು ಆ್ಯಂಟಿ ಕಾಂಗ್ರೆಸ್ ಬರಿತಾ ಇದ್ದರು. ಅದರಲ್ಲಿ ಅವ್ರದ್ದು ಮರ್ಡರ್ ಆಗುತ್ತೆ 78ರಲ್ಲಿ. 78ರಲ್ಲಿ ಮರ್ಡರ್ ಆಗಿರುವ ಕಾರಣ ಬೇರೆ, ಮರ್ಡರ್ ಆಗಿರುವ ಕಾರಣ ಬೇರೆ. ಮರ್ಡರ್ ಆದ ಬೆನ್ನಿಗೆ ಮಂಗಳೂರಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಬೆಂಕಿ ಹಚ್ಚಿದ್ದೆ ಜನಾರ್ದನ ಪೂಜಾರಿ ಅವರ ಆಫೀಸಿಗೆ. ಸೆಂಟ್ರಲ್ ಮಾರ್ಕೆಟ್ನ ಎದುರುಗಡೆ ಜನಾರ್ದನ ಪೂಜಾರಿ ಅವರ ಆಫೀಸ್ ಇತ್ತು. ಅವರು ಹೊಸ ಎಂ ಪಿ, ಅವರು 77ರಲ್ಲಿ ಎಂ ಪಿ ಆಗಿ ಎಲೆಕ್ಟ್ ಆದವರು. ಕಾಂಗ್ರೆಸ್ನವರು ಮರ್ಡರ್ ಮಾಡಿಸಿದ್ದು ಅಂತೇಳಿ ಫಸ್ಟಿಗೆ ಬೆಂಕಿ ಹಚ್ಚಿದ್ದೆ ಜನಾರ್ದನ ಪೂಜಾರಿ ಅವರ ಆಫೀಸಿಗೆ. ಅಲ್ಲಿಂದ ಗೌರ್ಮೆಂಟ್ ಕಾಲೇಜಿನ ಸ್ಟೂಡೆಂಟ್ಗಳು ರೋಡ್ಗೆ ಬಂದರು. ಅಂತಿತ್ತು ಮಂಗಳೂರಲ್ಲಿ 7 ದಿವಸದ ಕಾಲ ಕರ್ಫ್ಯೂ ಇಂಪೋಸ್ ಆಯಿತು. ಅಷ್ಟು ದೊಡ್ಡ ಗಲಾಟೆ ಆಗಿದೆ, ಅದು ದೊಡ್ಡ ಸುದ್ದಿ ಆಗಿತ್ತು. ಆಗ ಅದರಲ್ಲಿ ಫಳ್ಳೀರ್ ಗ್ಯಾಂಗ್ ಇನ್ವಾಲ್ವ್ ಆಗಿರೋದು. ಫಳ್ಳೀರ್ ಗ್ಯಾಂಗ್ ಅಂತ ಇತ್ತು, ಪ್ರಭಾಕರ್ ಅಂತ ಅವನೊಂದು ಗ್ಯಾರೇಜ್ ಇತ್ತು ಫಳ್ಳೀರಲ್ಲಿ. ಮಂಗಳೂರಿನ ಫಳ್ಳೀರ್ ಅಂದರೆ ಹಂಪನಗಟ್ಟೆಯಿಂದ ಅರ್ಧ ಕಿಲೋಮೀಟರ್ ದೂರ ಇರೋದು. ಫಳ್ಳೀರಲ್ಲಿ ಒಂದು ಗ್ಯಾರೇಜ್ ಇತ್ತು. ಈಗ ಅಲ್ಲಿ ಆ ಪ್ಲೇಸಲ್ಲಿ ಒಂದು ಯಶ್ರಾಜ್ ಅಂತ ಬಾರ್ ಇದೆ, ಅಲ್ಲೊಂದು ಗ್ಯಾರೇಜ್ ಇತ್ತು, ಕಾರಿದ್ದು ಗ್ಯಾರೇಜು. ಅದು ಕಾರಣ ಏನಂದರೆ ಇಲ್ಲಿ ಫಳ್ಳೀರ್ ಗ್ಯಾಂಗಿಗೂ ಅಂಪನಾಟ ಗ್ಯಾಂಗಿಗೂ ಟಗಫರಿತ್ತು. ಅಂಪನಾಟ ಗ್ಯಾಂಗ್ ಇದ್ದಂಥ ರವಿ ಅಂತ ಹೇಳಿ, ಅವ ನಾಗೂರಿಯ ಭಾವ, ರವಿಯ ತಂಗಿ ಎನ್ನು ನಾಗೂರಿಯವರಿಗೆ ಮದುವೆ ಮಾಡಿಕೊಟ್ಟಿರೋದು. ಅಕ್ಕಪಕ್ಕನ ಹೋಟೆಲ್ ಅಂತ ಒಂದಿದೆ, ಅದು ಲಾಸ್ಟಿಗೆ ಅವರ ಮನೆ ಇತ್ತು. ಅಲ್ಲಿ ಪ್ರೆಸ್, ಪ್ರಿಂಟಿಂಗ್ ಪ್ರೆಸ್ ರಾಘವೇಂದ್ರ ಪ್ರಿಂಟರ್ಸ್ ಅಲ್ಲೇ ಇತ್ತು. ಆಚೆಗಡೆ ಮನೆ, ಈಚೆಗಡೆ ಪ್ರೆಸ್ ಇದ್ದದ್ದು. ಇವರೆಲ್ಲ ಜಾಯಿಂಟ್ ಫ್ಯಾಮಿಲಿ, ರವಿ, ರವಿಯ ತಮ್ಮ ರಾಜೇಂದ್ರ, ಪ್ರೇಮ, ತಂಗಿ ಭಾರತಿ, ರಾಘವೇಂದ್ರ, ಇವರೆಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ. ಹಾಗೆ ತಾಯಿ ಇದ್ದರು, ಅವರು ಒಟ್ಟಿಗೆ ಇದ್ದವರು. ಈ ಅಂಪನಗಟ್ಟೆಯಲ್ಲಿ ರವಿದ್ದು ಕಾರ್ಬಾರ್ ಇತ್ತು. ಆಗ ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ಅಂತ ಇತ್ತು, ಬಾಳಿಗರದ್ದು ಬಸ್ ಸ್ಟ್ಯಾಂಡ್ ಬಾಳಿಗರ ಅಂತ ಹೆಸರು. ಅವ್ರದ್ದೊಂದು ಹೋಟ್ಲ್ ಇತ್ತು ದೊಡ್ಡದು, ಈಗ ಖಾಲಿ ಬಿದ್ದಿದೆ ಅದು. ಆ ಜಾಗದಲ್ಲಿ ಭಾರಿ ದೊಡ್ಡ ಹೋಟ್ಲ್ ಇತ್ತು ಅವ್ರದ್ದು. ಹಾಗೆ ಈ ರವಿಯ ತಮ್ಮ ಒಬ್ಬ ಇದ್ದ, ಪ್ರೇಮ ಅಂತ ಹೇಳಿ. ಈ ಪ್ರೇಮನಿಗೂ ಇವರಿಗೂ ಗಲಾಟೆ ಆಯಿತು, ಅದು ಫಳ್ಳೀರ್ ಗ್ಯಾಂಗಿಗೂ ಪ್ರಭಾಕರಣ ಗ್ಯಾಂಗಿಗೂ ಗಲಾಟೆ ಆಗಿ ಅದನ್ನು ನಾಗೋರಿ ಏನು ಮಾಡಿದರು, ಕಾಂಪ್ರವೈಸಿಗೆ ಕರೆದರು. ಅಲ್ಲಿ ಅಂಪನಾಟಲ್ಲಿ ಕ್ಯಾಥೋಲಿಕ್ ಕ್ಲಬ್ ಅಂತ ಇದೆ, ಅದರ ಮಾಳಿಗೆಯಲ್ಲಿ ಒಂದು ಹಾಲಲ್ಲಿ ಪಂಚಾಯತಿಗೆ ಕರೆದರು. ಪಂಚಾಯತಿಗೆ ಕರೆದಾಗ ಈ ಪ್ರೇಮ ಒಂದು ಚೂರಿ ಹಿಡ್ಕೊಂಡು ಹೋದ. ಕಾಂಪ್ರವೈಸಿಗೆ ಕರೆದಾಗ ಚೂರಿ ಹಿಡ್ಕೊಂಡು ಹೋಗೋದು ಅರ್ಥ ಏನು? ಕಾಂಪ್ರವೈಸ್ಗೆ ಒಪ್ಪಿದ್ರೆ ಒಪ್ಪಿದ, ಒಪ್ಪದಿದ್ದರೆ ಹಾಕುವುದು. ರೌಡಿಗಳ ಇತಿಹಾಸದಲ್ಲಿ ಕಾಂಪ್ರವೈಸ್ ಅಂದರೆ ಅದೇ ಅಲ್ವಾ? ಕಾಂಪ್ರವೈಸ್ಗೆ ಒಪ್ಪಿದ್ರೆ ಒಪ್ಪಿದ್ದು, ಒಪ್ಪದಿದ್ದರೆ ಏನು ಮಾಡೋದು? ಹಾಕುವುದು, ಅಲ್ಲಿಗೆ ಮುಗೀತು. ಇದು ಅಲ್ಲಿ ಗೊತ್ತಾಯಿತು, ಅದು ಅಲ್ಲಿ ಸ್ಪಿಟ್ ಆಯಿತು. ಇದಕ್ಕೆ ಕಾರಣ ಇವು ಈ ಅಂಪನಾಟೆ ಗ್ಯಾಂಗ್ ಬೆಳ್ಳಿಕ್ಕೆ ಕಾರಣ ನಾಗೋರಿ ಅಂತೇಳಿ. ನಾಗೋರಿ ನಾಗೋರಿ ಪತ್ರಿಕೆ ಸಂಪಾದಕರು, ಪೊಲೀಸ್ ಇಲಾಖೆ ಹತ್ರ ಒಳ್ಳೆಯತೆ, ನಾಗೋರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಆ ಕಾಲದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇತ್ತು ಅವರಿಗೆ. ವಿ ವಿ ಭಾಸ್ಕರ್ ಎಸ್ ಪಿ ಆಗಿದ್ದರು ಇಲ್ಲಿ, ಭಾರಿ ಚೆನ್ನಾಗಿದ್ದರು. ವಿ ವಿ ಭಾಸ್ಕರ್ ಡಿ ಜಿ ಆಗಿದ್ದರು, ಅದರ ನಂತರ ಇಲ್ಲಿ ಎಸ್ ಪಿ ಆಗಿದ್ದರು. ಆಯಿತಾ, ಹಾಗೆ ಇತ್ತು. ಆ ಇದರಲ್ಲಿ ಪ್ರಭಾಕರ್ ಏನು ಮಾಡಿದ, ಹೊಡೆದ್ರೆ ನಾಗೋರಿನ ಹೊಡೆಯುವ ಅಂತ. ಹಾಗೆ ನಾಗೋರಿನ ಹೊಡೆಯಲಿಕ್ಕೆ ಪ್ಲ್ಯಾನ್ ಮಾಡಿದ್ದು. ಪ್ಲ್ಯಾನ್ ಮಾಡಿದಾಗ ಪೊಲೀಸ್ ಪ್ರೊಟೆಕ್ಷನ್ ಇದೆಯಲ್ಲ ಅಂತ ಇತ್ತು. ಈ ಪ್ರಭಾಕರ್ನಿಗೂ ಪೊಲೀಸಿದ್ದು ಕೆಲವು ಟಚ್ ಇತ್ತು, ಯಾಕಂದರೆ ಪೊಲೀಸರ ಜೀಪು ಗೀಪು ಎಲ್ಲ ಅವನ ಗ್ಯಾರೇಜಲ್ಲಿ ರಿಪೇರಿ ಮಾಡ್ತಾ ಇದ್ದಾವ. ಪೊಲೀಸರಿಗೆ ಅರ್ಜೆಂಟಿಗೆ ಬೇಕಾದರೆ ಕಾರು ಗೀರು ಎಲ್ಲ ಅವನೇ ಕೊಡ್ತಾ ಇದ್ದದ್ದು. ಅವ ಪೊಲೀಸ್ ಪ್ರೊಟೆಕ್ಷನ್ ವಾಪಸ್ ತೆಗೆದ ಒಂದು ದಿವಸ ಮಟ್ಟಿಗೆ. ಅದರ ನಂತರ ಅದನ್ನು ಕೇಳಿದರೆ ಅವ್ರು ಯಾರು ಒಪ್ಪಲಿಲ್ಲ ನನ್ನ ಹತ್ರ. ನಾನು ಕೇಳಿದ್ದೇನೆ ನೀವು ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಲಿಲ್ಲ. ಆ ಸಂದರ್ಭ ಇತ್ತು, ನಮಗೆ ಅದು ಗೊತ್ತಾಗಲಿಲ್ಲ ಅಂತ ಹೇಳಿದರು. ಸಿ ಎಸ್ ರುದ್ರಯ್ಯ ಅಂತ ಹೇಳಿ ಅವರೇ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದದ್ದು. ಆಗ ಮಂಗಳೂರಿಗೆ ಒಬ್ಬರೇ ಸರ್ಕಲ್ ಇನ್ಸ್ಪೆಕ್ಟ್ರು, ಪುಷ್ಪರ ಶೆಟ್ಟಿ ಡಿ ಎಸ್ ಪಿ, ಒಬ್ಬರೇ ಸರ್ಕಲ್ ಇನ್ಸ್ಪೆಕ್ಟ್ರು ರುದ್ರಯ್ಯನವರು. ರುದ್ರಯ್ಯನವರೇ ಸಬ್ ಇನ್ಸ್ಪೆಕ್ಟರ್ ಕೇಳಿರೋದು ನಾಗೋರಿಗೆ ಪ್ರೊಟೆಕ್ಷನ್ ನಾಳೆ ಬೇಡ ಅಂತ ಹೇಳಿ. ಅದು ಬಂದೋಬಸ್ತು ಇತ್ತು, ಮೆನ್ನು ಕಡಿಮೆ ಇತ್ತು, ಅದಕ್ಕೆ ಪ್ರೊಟೆಕ್ಷನ್ ಬೇಡ. ಅಂದರೆ ರಾತ್ರಿ ಇದ್ದ ಕಾನ್ಸ್ಟೇಬಲ್ ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದಾನೆ, 6 ಗಂಟೆಗೆ ಬರಬೇಕಾದ ಕಾನ್ಸ್ಟೇಬಲ್ ಬರಲಿಲ್ಲ, ಯಾಕಂದರೆ ಅವನಿಗೆ ಡ್ಯೂಟಿ ಹಾಕಿರಲಿಲ್ಲ. 7 ಗಂಟೆಗೆ ಇವರು ಬಂದು ನುಗ್ಗಿ ಗಲಾಟೆ ಚಾಕು ಹಾಕಿದ್ದಾರೆ ಬೆಳಿಗ್ಗೆ 7 ಗಂಟೆಗೆ. ಕಾಂಪ್ರಮೈಸ್ ಮಾಡಿದ್ದು ಒಂದು ವಾರದ ಬದಲಾಗಿದೆ, ಒಪ್ಕೊಂಡಿಲ್ಲ ಆ ಸಿಟ್ಟಲ್ಲಿ. ಈ ಗ್ಯಾಂಗು ಆ ಗ್ಯಾಂಗು ಹೊಡೆದಾಟ ಅಷ್ಟೇ. ಅಂಪನಾಟೆ ಗ್ಯಾಂಗು ಮತ್ತು ಫಳ್ಳೀರ್ ಗ್ಯಾಂಗಿದ್ದು ತಕರಾರು. ಅದಕ್ಕಂದರೆ ಅದು ಒಬ್ಬ ಪತ್ರಿಕಾ ಸಂಪಾದಕ ಆದ್ದರಿಂದ ಆ ಕಾರಣಕ್ಕೆ ಪತ್ರಿಕೆ ಕಾರಣಕ್ಕಾಗಿ ಮರ್ಡರ್ ಆದ್ದಲ್ಲ ಅಂತ. ತುಂಡು ಗ್ಯಾಂಗ್ಗಳ ಮೇಲಾಟದಿಂದಲೇ ನಾಗೂರಿದ್ದು ಮರ್ಡರ್ ಆಗಿರೋದು. ಕೈ ಇಲ್ಲ ಅಲ್ಲಿ. ಮರು ದಿವಸ ಎಲ್ಲ ಆರೋಪಿಗಳು ಹೋಗಿ ಸರೆಂಡರ್ ಆದರು, ಜೈಲಿಗೂ ಹೋದರು, ಅಲ್ಲಿ ಶಿಕ್ಷೆಯೂ ಆಯಿತು, ಜೀವೋದಿ ಆಯ್ತು ಅಲ್ರಿ. ಎಲ್ಲ ಜೀವೋದಿ ಮುಗಿಸ್ಕೊಂಡು ಬಂದರು. ಜೀವೋದಿ ಮುಗಿಸ್ಕೊಂಡು ಬಂದವರು ಕೆಲವರು ಇದ್ದಾರೆ ಹಿಂಸ. ಅಲ್ಲಿ ಪ್ರಭಾಕರ ಜೈಲಲ್ಲೇ ಸುಸೈಡ್ ಮಾಡಿಕೊಂಡ, ಮತ್ತೊಬ್ಬ ನಾಗೇಶ್ ಅಂತ ಹೇಳಿದ ಅವನು ಸುಸೈಡ್ ಮಾಡಿಕೊಂಡ. ಈಗೆಲ್ಲ ಆಗಿದೆ. ಅದು ಜೈಲಿಗೆ ಹೋದವರಿಗೆ ಕೆಲವರಿಗೆ ಆ ರೀತಿಯ ಒಂದು ಡಿಪ್ರೆಷನ್ ಆಗುತ್ತೆ. ರಿಲೀಸಾಗಿ ಬಂದ ಮೇಲೂ ಪುನಃ ಡಿಪ್ರೆಷನ್ನು
ಈಗ ಒಬ್ಬ ಜೈಲಿಗೆ ಹೋಗಿ ಒಬ್ಬ ರೌಡಿ ಮರ್ಡರ್ ಮಾಡಿ ಜೈಲಿಗೆ ಹೋಗಿ ವಾಪಸ್ ಬಂದಾಗ ಅವನು ಹೀರೋ ಆಗುತ್ತಾನೆ. ಆ ಸಂದರ್ಭದಲ್ಲಿ ಆ ರೀತಿ ಇದಿರಲಿಲ್ಲ, ಮರ್ಯಾದೆ ಕೊಡ್ತಿರಲಿಲ್ಲ. ಯಾಕಂದರೆ ಅದು ಹೋಗಿ ದೇವರಿಗೆ ದೀಪ ಹಚ್ಚಿದವನು ಬೆನ್ನಾಕೊಂಡು ದೀಪ ಹಚ್ತಾ ಇದ್ದಾನೆ, ಅವನಿಗೆ ಹೋಗಿ ಚೂರಿ ಹಾಕಿದ್ದು ಏನು ರೌಡಿಸಮ್? ನೀವು ಎದುರೆದು ನಿಂತು ಫೈಟ್ ಮಾಡಿದರೆ ಅದು ರೌಡಿಸಮ್, ಅದು ಕದರು. ಇದೇನಿಲ್ಲ, ಪಾಪ ಪುಣ್ಯ ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಹಚ್ಚಿದ್ದಾನೆ, ಆಗ ಹೋಗಿ ಬೆನ್ನಿಗೆ ಚೂರಿ ಹಾಕಿದ್ರೆ ರೌಡಿಸಮ್ಮ. ಅದಾಗ ಅಂಥವರಿಗೆ ಆ ಫೀಲ್ಡಲ್ಲೂ ಮರ್ಯಾದೆ ಸಿಗಲ್ಲ. ಅದರ ನಂತರದ್ದು ಎದ್ದುನವರು ಕ್ರಿಯೇಟ್ ಆದರು, ಎದ್ದು ಗ್ಯಾಂಗ್ ಕ್ರಿಯೇಟ್ ಆದರು. ಎದ್ದು ಗ್ಯಾಂಗ್ ಕ್ರಿಯೇಟ್ ಆಗೋ ಮೊದಲು ಬಳ್ಳಲ್ ಬಾಗ್ ಗ್ಯಾಂಗ್ ಅಂತದ್ದು, ಬಳ್ಳಲ್ ಬಾಗ್ ರಘು ಅಂತೇಳಿ, ಒಳ್ಳೆ ಇದು ಬಾಡಿ ಬಿಲ್ಡರ್, ಅವನು ದೇಹ ಚಿಕ್ಕದು, ಇದು ಪವರ್ ಲಿಫ್ಟಿಂಗ್ ಏನು ಮಾಡ್ತಾಯಿದ್ದ, ಒಳ್ಳೆ ಇದು. ಅವನೊಟ್ಟಿಗೆ ಒಂದು 10 ಹುಡುಗರು, ಬಳ್ಳಲ್ ಬಾಗ್ ಪ್ರಮೋದು ಇವರೆಲ್ಲ ಒಂದು 10 ಹುಡುಗರು. ಇವರು ಹೇಗೆ ಇದಾದ್ರು ಅಂತ ಹೇಳಿದರೆ, 83 ಇಸ್ವಿಯಲ್ಲಿ ಲೋಕೇಶ್ ಇಟ್ರು ಅಂತೇಳಿ ಒಬ್ಬರು ಎಮ್ ಎಲ್ ಎ ಆದರು ಸೂರತ್ಕಲ್ಲಲ್ಲಿ, ಜನತಾ ಪಕ್ಷದಿಂದ. ಜನತಾ ರಂಗ ಅಂತ ಇತ್ತು, ಕ್ರಾಂತಿರಂಗ ಮತ್ತು ಜನತಾ ಪಕ್ಷ ಕಂಬೈಂಡ್ ಆಗಿ ಜನತಾ ರಂಗ ಅಂತ ಆಗಿ ಇವರು ಸೂರತ್ಕಲ್ಲಲ್ಲಿ ಲೋಕೇಶ್ ಶೆಟ್ರು ವಿನ್ ಆದರು. ಅವರು ಕುಸ್ತಿಪಟ್ಟು ಕಾಲದಲ್ಲಿ, ಬಳ್ಳಲ್ ಬಗ್ನವರು. ಆಯ್ತಲ್ಲ, ಇವ್ರದ್ದು SMS ಹಿಂದೂ ಮಜೂರ್ ಸಭಾ, ಇದಿತ್ತು ಕಾರ್ಮಿಕ ಸಂಘಟನೆ ಎಲ್ಲಿ NMPT NMPT ಅಂತ ಯಾರದು ಇಂಟಕ್, ವಿಶಾಲ್ ಶೆಟ್ರದ್ದು BMS, ಹಾಗೆ 3 ಕಾರ್ಮಿಕ ಸಂಘಟನೆಗಳು NMPT ಒಳಗೆ ಇತ್ತು. ಇವರೊಳಗೆ ತಕರಾರಾಗ್ತದೆ, ಗಲಾಟೆ ಇತ್ತು. ಆಗ ಈ ಲೋಕೇಶ್ ಶೆಟ್ರು ಏನು ಮಾಡಿದರು, ಲೋಕೇಶ್ ಶೆಟ್ರಿಗೆ ಹುಡುಗರು ಬೇಕು ಇಂಟಕ್ನೊಟ್ಟಿಗೆ ಗುದ್ದಾಡಲಿಕ್ಕೆ ಅಂತೇಳಿ, ಈ ಬಳ್ಳಲ್ ಬಗ್ರಾಗು ಇವನೊಟ್ಟಿಗೆ ಒಂದು 4 ಹುಡುಗರು ಇದ್ದರು, ಪ್ರಮೋದು ಅವರು ಇವರು ರೋಯಿಗಿ ಎಲ್ಲ ಇವ್ರನ್ನ ಬಳಸ್ಕೊಂಡ್ರು. ಬಳಸ್ಕೊಂಡು ಇವರೊಂದು ಟೀಮ್ ಆದರು. ಇವರಿಗೊಂದು ಪೊಲಿಟಿಕಲ್ ಕದರು ಬಂತು, ಲೋಕೇಶ್ ಶೆಟ್ರ ಇದು ಬಂತು, ಇವರು ಬೆಳೆದು ಬಂದರು. ಇವರಿಗೆ ಇದು ಒಂದು ಬಳ್ಳಲ್ ಬಾಗ ಟೀಮು ಒಂದು ಸ್ಟ್ರಾಂಗ್ ಟೀಮ್ ಆಯಿತು. ಇದಕ್ಕೆ ಪ್ರತಿಯಾಗಿ ಬರ್ಕೆಯಲ್ಲಿ ಯಾರು ಎದ್ದುನವರು, ಎದ್ದು ವಿನಯ ಆತ ಭರತ ಅಂತೇಳಿ ಅವ್ರದ್ದೊಂದು ಚಿಕ್ಕ ಪುಟ್ಟ, ಗೋಪಾಲ ಇಂಥವ್ರದ್ದೊಂದು ಚಿಕ್ಕ ಪುಟ್ಟ ಹುಡುಗರ ಗ್ಯಾಂಗ್. ಅವರು ಅಲ್ಲಿ ಒಂದು ಸಣ್ಣ ಹವ ಕ್ರಿಯೇಟ್ ಮಾಡಿದರು, ಇವ್ರದ್ದೊಂದು ಹವ ಕ್ರಿಯೇಟ್ ಆದ. ಇವರಿವರು ಪರಸ್ಪರ ಎದುರು ಅದು ಇಲ್ಲ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಏನಾದರೂ ತರಲೆ ಮಾಡಿದರೆ, ಯಾರು ಎದ್ದುನವರು ಇಲ್ಲಿ ಎಲ್ಲ ಏನಾದರೂ ಒಂದು ತರಲೆ ಹಾಕಿ ಪೊಲೀಸ್ ಕೇಸ್ ಆದರೆ, ಇವರು ಓಡೋದು ಉಡುಪಿಗೆ ತಪ್ಪಿಸ್ಕೊಳ್ಳಿಕ್ಕೆ, ಉಡುಪಿ ಮಣಿಪಾಲ ಅಂತ ಹೈಡೌಟ್ಗಳಿಗೆ ಹೋಗೋದು. ಬಳ್ಳಲ್ ಬಾಗ್ ರಘುನವರು ಏನಾದರೂ ಇಲ್ಲಿ ತರಲೆ ಮಾಡಿದರೆ ಓಡೋದು ಪುತ್ತೂರಿಗೆ, ಹಾಗೆ ಇವರಿಗೆ ಪುತ್ತೂರಿನವರು ಕನೆಕ್ಷನ್ ಇರುತ್ತದೆ, ಅವರಿಗೆ ಉಡುಪಿಯವರ ಕನೆಕ್ಷನ್ ಇರೋದು. ಹಾಗೆ ಉಡುಪಿಯಲ್ಲಿ ಹಿರಿಯಡ್ಗದಲ್ಲಿ ಸಂತು ಅಂತ ಒಬ್ಬ ಇದ್ದ, ಅವನಲ್ಲಿ ಏನೋ ಒಂದು ತರಲೆ ಮಾಡಿ ಬಂದು ಎದ್ದುನವರೊಟ್ಟಿಗೆ ಇಲ್ಲಿ ಬಂದು ಸೇರಿಕೊಂಡಿದ್ದ. ಸಂತು ಉಡುಪಿ ಸಂತು ಅಂತ ಅವನ ಹೆಸರು. ಅವನು ಇವರ ಕೈಗೆ ಸಿಕ್ಕಾಕೊಂಡ, ರಘುನವರ ಕೈಗೆ ಸಿಕ್ಕಾಕೊಂಡ. ಸಿಕ್ಕಾಕೊಂಡಾಗ 8 ಬೆರಳು ಕಟ್ ಮಾಡಿದರು ಇವರು. ಈಗ ಈ ಕೈ ಹಿಡ್ಕೊಂಡು ಹೋದ, ಓಡಿದ, ಏನೋ ಬೆರಳು ಕಟ್ ಮಾಡಿದರು ಅಂತ. ಅದು ಎದ್ದುನವರಿಗೆ ರಿವೆಂಜ್ ಬಂತು, ನಮ್ಮ ಹುಡುಗನ ಬೆರಳು ಕಟ್ ಮಾಡಿದರೆ ಅವರ ಕೈ ತೆಗಿಬೇಕು ಅಂತ. ಈ ಬೆರಳು ಕಟ್ ಮಾಡಿದ್ರೆ ಒಬ್ಬ ಅಶೋಕ ಅಂತ ಒಬ್ಬ ಇದ್ದ ಆಕಾಶಭವನದವ. ಇವರು ಎದ್ದುನವರು ಅವನ ಮನೆ ಹತ್ರ ಒಂದು ಮರಣ ಆಗಿತ್ತು, ಅಶೋಕನ ಮನೆ ಹತ್ರ ಮರಣ ಆಗಿದೆ. ಅದು ಗೊತ್ತಾಯಿತು ಇವರಿಗೆ, ಅಶೋಕನ ಮನೆ ಹತ್ರ ಮರಣ ಆಗಿದೆ, ಈ ಮರಣಕ್ಕೆ ಅಶೋಕ ಬರ್ತಾನೆ ಅಂತೇಳಿ. ಇವರು ಸೀದೆ ಇಲ್ಲಿಂದ ಹೋದರು ಆಕಾಶಭವನಕ್ಕೆ ಹೋಗ. ಹೌದು, ಇವ ಮರಣ ಹತ್ರ ಇದ್ದಾನೆ. ಇವರನ್ನು ನೋಡಿದ ಅವ ಓಡಿದ, ಅವನ ಮನೆಗೆ ಓಡಿದ. ಇವರು ಮನೆಯೊಳಗೆ ನುಗ್ಗಿದ್ದು ಅವನು ಹೇಳ್ಕೊಂಡು ಬಂದರು ಜೀಪಲ್ಲಿ. ಜೀಪಲ್ಲಿ ಹಾಕ್ಕೊಂಡು ಬಂದರು. ಇಲ್ಲಿ ಕೊಟ್ಟಾರ ಕ್ರಾಸ್ ಅಂತ ಒಂದು ಪ್ಲೇಸ್ ಇದೆ BJ ಕಡೆಯಿಂದ ಸ್ವಲ್ಪ ಮುಂದಕ್ಕೆ. ಅಲ್ಲಿ ಅವನ ಒಂದು ಕೈ ಕಡಿದ್ರು ಫುಲ್, ಇಲ್ಲಿಂದಲೇ ಬಲ್ದ ಕೈ ಕಡಿದ್ರು. ಕಡ್ದಾಗ ಅವ ಹೇಳಿದಂತೆ, ಈ ಕೈ ಕಡ್ಕೊಂಡಿದ್ದೆ ಒಬ್ಬಡಪ್ಪ ನಿಕ್ಕು ಪಿಂಗಂದೆ ಕರಬಾಡತ್ತ ಅಂತೇಳಿ. ಅವ ಹೇಳ್ತಾನೆ ಬಲ್ದ ಕೈ ಕಡ್ದಾಗ ಒಂದು ಕೈ ಹಿಡಿದ, ಅದು ಇರಲಿ, ಹೇಳಿ ತೊಳಲಿಕ್ಕೆ ಬೇಕಲ್ಲ, ಕುಂಡೆ ತೊಳಲಿಕ್ಕೆ ಬೇಕಲ್ಲ ನಿಮಗೆ, ಇರಲಿ ಅದು ಅಂತೇಳಿ ಆ ಒಂದು ಕೈಯನ್ನು ಇಟ್ಕೊಂಡು ಇವರು ಬೊಕ್ಕಪಟ್ಟಣದ ಬೋಳೂರು ಬೊಕ್ಕಪಟ್ಟಣದ ಒಬ್ಬ ಡಾಕ್ಟರ್ ಇದ್ದಾರೆ, ಅಲ್ಲಿಗೆ ತಗೊಂಡೋಗ್ತಾರೆ ಎದ್ದುನವರು. ಆ ಬೆರಳನ್ನು ಇವನ ಬೆರಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಲಿಕ್ಕೆ ಆಗ್ತದ ಅಂತ ಇವರು ಬೆರಳು ತೆಗೆದಿದ್ದಾರಲ್ಲ 4. ಆ ಡಾಕ್ಟರ್ ಪರಿಸ್ಥಿತಿ ಏನಾಗಿರ್ಬೋದ ಪಾಪ. ಅವ್ರು ಹೇಳಿದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ, ಹೋಗೋದು ಮತ್ತೆ ಅದನ್ನು ಅವರಲ್ಲಿ ಸುಟ್ ಹಾಕ್ತಾರೆ, ಅದರಲ್ಲಿ ಎಬ್ಸ್ಕೊಂಡಿಗಾಗಿರ್ತಾರೆ, ಪೊಲೀಸ್ನವ್ರು ಹುಡ್ತಾರೆ, ಸಿಕ್ಕಲ್ಲ. ಅದರ ನಂತರ ಕದ್ರಿ ಸಂತು ಅಂತ ಒಬ್ಬ ಇದ್ದ ಬಳ್ಳಲ್ ಬಾಗ್ ಗ್ಯಾಂಗಿದ್ದು, ಮತ್ತೊಬ್ಬ ಪಂಟನವ. ಅವನು ಕದ್ರಿ ಸ್ಮಶಾನದ ಹತ್ರ ಇರೋದು ಮನೆ, ಸ್ಮಶಾನದ ಉಸ್ತುವರಿ ಅವನ ಅಣ್ಣನಿಗಿದ್ದದ್ದು, ಅವನ ತಂದೆಗಿತ್ತು ಮತ್ತು ಅವನ ಅಣ್ಣನಿಗಿತ್ತು. ಇವರು ಬೆಳಿಗ್ಗೆ ಅವ ಬಂದ ರಾತ್ರಿ ಬಂದಿದ್ದಾನೆ ಅಂತ ಗೊತ್ತಾಯಿತು ಮನೆಯಲ್ಲಿ ಬಂದಿದ್ದಾನೆ. ಇವರು ಬೆಳಿಗ್ಗೆ 7 ಗಂಟೆಗೆ ಹೋಗಿದ್ದಾರೆ ಶಬರಿಮಲೆ ಮಾಲೆ ಹಾಕ್ಕೊಂಡು,
ಎದ್ದನವರು ಹೋಗಿ ಅವನನ್ನು ಅವನ ಮನೆಗೆ ನುಗ್ಗಿ ಅವನನ್ನು ಇದು ಮಾಡಿದರು. ಮಾಡಿದಾಗ ಅವು ಓಡಿದ, ಓಡಿ ಅಲ್ಲೇ ಓಡಿಕೊಂಡು ಬಂದ. ಬಂದಲ್ಲಿ ಕದ್ರಿ ದೇವಸ್ಥಾನದ 7 ಕೆರೆ ಇದೆಯಲ್ಲ, ಆ ಮೇಲಿಂದ ಕೆಳಗಾರಿದ್ದಾನೆ, ಕೆಳಗೆ ಕೆರೆ ಹತ್ರ ಹಾರಿ ಅಲ್ಲಿಂದ ಕೆಳಗಾರಿದ್ದಾನೆ, ಅಂಗಣಕಾರಿದ್ದಾನೆ. ಇವರು ಅವನೊಟ್ಟಿಗೆ ಹರ್ಕೊಂಡು ಬಂದಿದ್ದಾರೆ. ಕೆಳಗೆ ಬಂದು ದೇವಸ್ಥಾನದ ಎದುರು ಕೆಳಗಡೆ ಮಹಾದ್ವಾರ ಇದೆ, ಮಹಾದ್ವಾರದ ಅಡ್ಡ ಹಾಕಿ ಹೊಡೆದ್ರು. ಹೊಡೆದು ಅವನ ಕೈಯನ್ನು ಕಟ್ ಮಾಡಿದ್ರು. ಅದೊಂದು ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಕೈ ಕಂಪ್ಲೀಟ್ ಕೈ ಕಟ್ಟು. ಆ ಕೈಯನ್ನು ಅವನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಇದು ಈಗ ಅಂತ ಅದು ಆ ಎರಡು ಇನ್ಸಿಡೆಂಟ್ ಮಂಗಳೂರಲ್ಲಿ ಇದರಲ್ಲಿ ರೌಡಿಸಮಲ್ಲಿ ದೊಡ್ಡ ಇನ್ಸಿಡೆಂಟ್. ಆ ಕೈ ಕಡಿದು ಕೈಯೇ ಇಟ್ಕೊಂಡು ಹೋಗೋದು ಅದು ಬಳಲವಾಗ ಗ್ಯಾಂಗಿಗೆ ದೊಡ್ಡ ಪೆಟ್ಟು ಬಿದ್ದಾಗಾಯಿತು. ಮತ್ತು ಇವರು ಎಪ್ಸ್ಕೊಂಡಂಗೆ ಆಗಿದ್ದರು, ಯಾರು ಎದ್ದನವರೆಲ್ಲ ಎಪ್ಸ್ಕೊಂಡಂಗೆ. ಮತ್ತು ಅದ ನಂತರ ಎದ್ದನವರು ಒಂದೊಂದೇ ಕೇಸಲ್ಲಿ. ಅದ ನಂತರ ಏನಾಯಿತು, ಬರ್ಕೆ ವಿನಯ ಸಿಕ್ಕಿಬಿದ್ದ ಉಡುಪಿಯಲ್ಲಿ. ಅನ್ಎಕ್ಸ್ಪೆಕ್ಟಾಗಿ ಉಡುಪಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಸಿಕ್ಕಿಬಿದ್ದಲ್ಲಿ ಕ್ವಶನ್ ಮಾಡುವಾಗ ಇವಾಗ ಬರ್ಕೆ ವಿನಯ ಅಂತ ಗೊತ್ತಾಯಿತು. ಅಲ್ಲಿ ಪೊಲೀಸರು ವರ್ಕ್ ಮಾಡಿದರು. ವರ್ಕ್ ಮಾಡಿದಾಗ ಒಂದು ಈ ಒಂದು ಮಂಡಿ ಚಿಪ್ಪೆ ಹರಿಯೋಯ್ತು. ಪೊಲೀಸ್ ವರ್ಕಲ್ಲಿ ಚಿಪ್ಪೆ ಹರಿಯೋಯ್ತು. ಆ ಕಾಲಿಗೆ 7 ಆಪರೇಷನ್ ಆಗಿತ್ತು ಮತ್ತೆ ರಿಪೇರಿ ಆಗುವಾಗ. ಕದ್ರಿ ಸಂತವನ್ನು ಅಲ್ಲಿ ಅವರು ಸೇರಿಕೊಂಡ್ರು, ಅಲ್ಲಿ ಸಿಟಿ ಹಾಸ್ಪಿಟ್ಲಿಗೆ ಮಾಡಿದರು, ಅಡ್ಮಿಟ್ ಮಾಡಿದರು. ಅದೇ ಸಿಟಿ ಹಾಸ್ಪಿಟಲಲ್ಲಿ ಕೆ ಎಂ ರಾಮತುಲ್ಲಾ ಯಾನೆ ಮಟನ್ ಮೋಹನ್ ಅಂತೇಳಿ ಒಬ್ಬ ಅಡ್ಮಿಟ್ ಆಗಿದ್ದ. ಅವನು ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟಲ್ಲಿ 1ನೇ ನಂಬರ್ನ ಮಟನ್ ಸ್ಟಾಲು ಅವಂದು, 1ನೇ ನಂಬರ್ನ ಮಟನ್ ಸ್ಟಾಲು ಅವಂದು ಮಟನ್ ಮೋಹನ್ ಅಂತೇಳಿ. ಕೆ ಎಸ್ ಇಬ್ರಾಹಿಂ ಅಂತೇಳಿ ಒಬ್ಬರು ಎ ಸಿ ಪಿ ಇದ್ದರು, ಅವರ ಭಾವ. ಇವ ಒಂದು ಯಾವುದೋ ಒಂದು ಹಿಂದೂ ಹುಡುಗಿಗೆ ಇದು ಮಾಡ್ತಾನಂತ ಹೇಳಿ ಈ ಮಟನ್ ಮೋಹನ್ನ ಮೇಲೆ ವೆಲೆನ್ಸಿದಲ್ಲಿ ಅಟ್ಯಾಕ್ ಆಗಿತ್ತು. ಚುಡಾಯಿಸಿದ್ದ ಏನೋ ಇದು ಮಾಡಿದ ಅಂತೇಳಿ ಅಟ್ಯಾಕ್ ಆಗಿತ್ತು. ಅದನ್ನು ಮಾಡಿದವನು ಗುಣಕರ ಶೆಟ್ಟಿ ಮತ್ತು ಅವನ ಹುಡುಗರು. ಈ ಗುಣಕರ ಶೆಟ್ಟಿ ಅಂದರೆ ಇಲ್ಲಿ ಹಿಂದೂ ಯು ಎಸ್ ಎನ್ ಅಂತ ಒಂದು ಸಂಘಟನೆ ಇತ್ತು, ಈಗಲೂ ಇದೆ. ಅದರ ಸಂಘಟನಾ ಕಾರ್ಯದರ್ಶಿ, ಬಿ ಎಮ್ ಎಸ್ ಇದ್ದು ಲೀಡರು, ಒಳ್ಳೆ ಹೈಟಾಗಿ ಬರ್ಚಂದಾಗಿ ಇದ್ದ. ಅವರು ಮಾಡಿರೋದು ಏನಾಗಿತ್ತು ಅಂತ ಹೇಳಿದ್ರೆ, ಆವತ್ತು ಬೆಳಿಗ್ಗೆ ಇವನು ರಾತ್ರಿ ಅಟ್ಯಾಕ್ ಆಗಿರೋದು ಇವನ ಮೇಲೆ, ಆವತ್ತು ಬೆಳಿಗ್ಗೆ ಇವನಿಗೆ ಈ ಆಡು ಮತ್ತು ಕುರಿ ಸಪ್ಲೈ ಮಾಡುವವನೊಬ್ಬ ಉತ್ತರ ಕರ್ನಾಟಕ ಸೈಡ್ನವನು, ಅವರು ಬಂದು ಅಲ್ಲಿ ಕಟ್ಪಾಡಿಯಲ್ಲಿ ಸಂತೆ ಇದೆ, ಕಟ್ಪಾಡಿ ಸಂತೆಯಿಂದ ಅಲ್ಲಿಂದ ಇವರು ಮಾಡೋದು. ಇವ ದುಡ್ಡು ಬಾಕಿ ಇಟ್ಟಿದ್ದ ಅವರಿಗೆ. ಅವ ಕಟ್ಪಾಡಿ ಸಂತೆ ಅವನು ಏನು ಮಾಡಿದ್ದಾನೆ, ಸಂತೆಗೆ ಬರುವವನು ಅಲ್ಲಿ ಕಟ್ಪಾಡಿ ದೇಯು ಅಂತ ಒಬ್ಬ ಇದ್ದ, ಮತ್ತು ಎರ್ಮಾಲ್ ಶಶಿ ಅಂತ ಒಬ್ಬರು ಇದ್ದರು. ಅವರಿಬ್ಬರು ಆ ಏರಿಯಾದಲ್ಲಿ ಸಣ್ಣ ಮಾಟಿನ ಮಂಟರು. ಹಾಗೆ ಅವರಿಗೆ ಹೇಳಿದ್ದ. ಹಾಗೆ ಅವರು ಇಬ್ಬರು ಬಂದು ಕಟ್ಪಾಡಿ ದೇಯು ಏನಿದೆ ಏನಾದ ಶೆಟ್ಟಿ ಮತ್ತು ಎರ್ಮಾಲ್ ಶಶಿ, ಶಶಿಧರ ಶೆಟ್ಟಿ ಅಂತೇಳಿ ಅವನ ಹೆಸರು, ಅವರಿಬ್ಬರು ಬಂದು ಇವನ ಅಂಗಡಿಗೆ ಬಂದು ಗಲಾಟೆ ಮಾಡಿದರು. ಅದು ಬೆಳಿಗ್ಗೆ ಗಲಾಟೆ ಮಾಡಿದರು. ಗಲಾಟೆ ಮಾಡಿ ಹೋಗಿದೆ ಹಣ ಕೊಡಬೇಕು ಅಂತೇಳಿ. ಆವತ್ತೇ ರಾತ್ರಿ ವೆಲ್ಲೆಸಿದ ಹತ್ರ ಇವನ ಮೇಲೆ ಅಟ್ಯಾಕ್ ಆಗಿರೋದು, ರಾಮತುಲ್ಲ ಯಾನೆ ಮಟನ್ ಮೋಹನ್ ಅಂತೇಳಿ ಅವನ ಮೇಲೆ ಅಟ್ಯಾಕ್ ಆಗಿರೋದು. ಇವ ಏನು ಇವ ಪೊಲೀಸಿಗೆ ಕೊಟ್ಟ ಸ್ಟೇಟ್ಮೆಂಟಲ್ಲಿ ಇವರ ಇಬ್ಬರ ಹೆಸರು ಹೇಳಿಬಿಟ್ಟ, ದೈವ ಮತ್ತು ಸಶಿದ್ದು. ಈ ಗುಣಕರ ಶೆಟ್ಟಿ ಇದು ಹೆಸರೇ ಇಲ್ಲ, ಇವನಿಗೆ ಗೊತ್ತೇ ಇಲ್ಲ ಯಾರಿಗೂ ಹೊಡೆದದು ಅಂತೇಳಿ. ಅವರಿಬ್ಬರು ಬಾಂಬೆಗೆ ಹೋದರು, ಬಾಂಬೆಯಲ್ಲಿ ಮತ್ತೆ ಗೋಲ್ಡನ್ ಗ್ಯಾಂಗ್ ಒಟ್ಟಿಗೆ ಸೇರಿಕೊಂಡ್ರು. ಅವರು ಮತ್ತೆ ಬಾಂಬೆಯಲ್ಲೇ ಇದಾದರು. ಅವರು ಮತ್ತೆ ಅಲ್ಲಿ ದುಡ್ಡು ಮಾಡಿಕೊಂಡೇ ಮತ್ತೆ ವಾಪಸ್ ಬಂದಿರೋದು ಇಲ್ಲಿಗೆ. ಯಾರು? ದೈವ ಮತ್ತು ಸಶಿ.